ಹಾಯ್ ಹಲೋ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮೋ ಸಿ ಇ ಟಿ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಸೊ ಡಿಪ್ಲೊಮೋ ಕಂಪ್ಲೀಟ್ ಮಾಡಿ ಈಗ ಹೈಯರ್ ಡಿಗ್ರಿ ಮಾಡಬೇಕಾಗಿರೋ ಇಂಜಿನಿಯರ್ಸ್ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅವ್ರು ತುಂಬ ಟೆನ್ಷನ್ ಇರುತ್ತೆ, ಯಾಕೆಂದರೆ ಸ್ಯಾಂಪಲ್ ಅಪ್ಲಿಕೇಶನ್ ಯಾವ ಥರ ಇರುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು, ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಬಿಡ್ತಾರೆ. ಸೊ ಈ ರೀತಿಯಾಗಿ ತುಂಬ ಟೆನ್ಷನ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ರಿಲೀಫ್ ಮಾಡೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ, ಕೂಡಲೇ ಕೆಳಗಡೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಬಟನ್ ಅನ್ನು ಸಹ ಒತ್ತಿ. ನಾವು ಮುಂದೆ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಬೇಸಿಕ್ ಇನ್ಫಾರ್ಮೇಷನ್, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಸೊ ಯಾವಾಗ ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಸೊ ಆ ರೀತಿಯಾಗಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ತಿಳಿಸಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸು, ಡಿ ಸಿ ಇ ಟಿ ಸಿ ಇ ಟಿ ಯಾವ್ದಾದ್ ಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ಸು, ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ಸಿ ಇ ಟಿ ಅಪ್ಲಿಕೇಶನ್ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋ ಎಲ್ಲ ನಿಮಗೆ ಲಭ್ಯವಾಗಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಸೊ ಹಾಗಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ಇದ ನಾನು ಫಸ್ಟೇ ಹೇಳ್ಬಿಡ್ತೀನಿ, ನಿಮಗೆ ತಲೆಯಲ್ಲಿ ಸ್ವಲ್ಪ ಸಿ ಇ ಟಿಗೆ ಇಷ್ಟೇ ಓದಬೇಕಾ ಇಷ್ಟೊಂದು ಓದಬೇಕಾ ಅಂತ ನಿಮ್ಮ ತಲೆಯಲ್ಲಿ ಇದ್ರೆ ಸ್ನೇಹಿತರೆ, ಒಂದು ಮಾತನ್ನು ಹೇಳ್ತೀನಿ, ಡಿಪ್ಲೊಮೋ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿ ಇಂಜಿನಿಯರಿಂಗ್ ಸಿ ಇ ಟಿ ಬರೆಯೋರಿಗೆ, ಇದರಲ್ಲಿ ನೋಡಿ ಸ್ನೇಹಿತರೆ, ಡಿಪ್ಲೊಮೋ ಫೈನಲ್ ಇಯರ್ ಇರುತ್ತಲ್ವಾ, ಐದು ಮತ್ತು ಆರನೇ ಸೆಮ್ಮಿಂದ ಡಿ ಟಿ ಅವರು 50%ನ ರಿಸಲ್ಟ್ನ ತೊಗೊತಾರೆ. ಅದೇ ರೀತಿಯಾಗಿ ನೀವು ಸಿ ಇ ಟಿ ಬರೀತಿರಲ್ವಾ, ಅದರಿಂದ 50%ನ ರಿಸಲ್ಟ್ ತೊಗೊಂಡು 100%ನ ಆ್ಯಡ್ ಮಾಡಿ ನಿಮ್ಮ ಸರೌಂಡಿಂಗ್, ನೀವು ಎಲ್ಲಿ ಎಕ್ಸಾಮಿನೇಷನ್ ಬರೆದಿರ್ತಿರೋ ಅದೇ ಸರೌಂಡಿಂಗಲ್ಲಿ ನಿಮಗೆ ಕಾಲೇಜ್ ಸೀಟ್ನ ಅಲಾಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ 5th ಮತ್ತು 6th ಸೆಮ್ದು 50%, ಅದೇ ರೀತಿಯಾಗಿ ನೀವು ಡಿಪ್ಲೊಮಾ ಮಾಡಿರೋದ್ರಲ್ಲಿ 50%, ಸಿ ಇ ಟಿಲಿ 50% ತೊಗೊಂಡು ನಿಮ್ಮ ರ್ಯಾಂಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಿದ್ರೆ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು 3rd week May ನಿಮಗೆ ಆನ್ಲೈನಲ್ಲಿ ಬಿಡ್ತಾರೆ. ಅದೇ ರೀತಿಯಾಗಿ ಅಡ್ಮಿಷನ್ ಟಿಕೆಟು 3rd week June ಸಿಗುತ್ತೆ ನಿಮಗೆ. ಡಿ ಸಿ ಟಿ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 1st week July ಕಂಡಕ್ಟ್ ಆಗುತ್ತೆ. ನಿಮ್ಗೆ 15 to 20 days ಆಗುತ್ತೆ ರಿಸಲ್ಟ್ ಬರೋಷ್ಟೇ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಇದಕ್ಕೆ ಪೇ ಮಾಡಬೇಕಾಗುತ್ತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಪೇ ಫೀಸು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು 1st week June ಲಾಸ್ಟ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ಟೋಟಲ್ ಮಾರ್ಕ್ಸು 180 marks ಇರುತ್ತೆ, ಎಲ್ಲ ಮಲ್ಟಿಪಲ್ ಚಾಯ್ಸಸ್ಸು. ಅದೇ ರೀತಿಯಾಗಿ ಅಪ್ಲೈಡ್ ಮ್ಯಾಥಮೆಟಿಕ್ಸು, ಅಪ್ಲೈಡ್ ಸೈನ್ಸು ಕಾಮನ್ ಟು ಆಲ್ ಬ್ರಾಂಚಸ್, 40-40 marks ಇರುತ್ತೆ. ಬ್ರಾಂಚ್ ವೈಸ್ ಬಂದರೆ 100 marks ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿದೆ ಎಕ್ಸಾಮ್ ಪ್ಯಾಟರ್ನು, ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ನೀವು ಓದ್ಕೋಬೇಕಾಗುತ್ತೆ ಸಿ ಇ ಟಿ ಎಕ್ಸಾಮ್ಗೆ. ನಂತರ ನೋಡಿದ್ರೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಯಾವ ಬ್ರಾಂಚ್ಗೆ ಅಂದರೆ, ನಾನು ಮೂರು ಬ್ರಾಂಚ್ ಹೇಳ್ತೀನಿ ಸ್ನೇಹಿತರೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಕೆ ಶಶಿಧರ್ನ ನೀವು ರೆಫರ್ ಮಾಡಿ, ತುಂಬ ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು ಇದು. ನೀವು ಇದನ್ನು ನಾನು ನಮ್ಮ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಇದನ್ನು ನೀವು ಅಲ್ಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು, ಅಥವಾ ಸ್ವಪ್ನ ಬುಕ್ ಹೌಸ್ ಇಸ್ ಬೆಸ್ಟ್ ಬುಕ್ ಹೌಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ನೀವು ಅದನ್ನು ಬೈ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದ್ರದ್ದು ನೋಡೋದಾದ್ರೆ ಈ ಬ್ರಾಂಚ್ದು ನಿರಂಜನ್ ಎ ಆಥರ್ನ ನೀವು ರೆಫರ್ ಮಾಡಿ, ಸಿ ಎಸ್ ಬ್ರಾಂಚ್ ಅವರು. ಅದೇ ರೀತಿಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸು, ಅಪ್ಲೈಡ್ ಸೈನ್ಸು, ಇದು ಎಲ್ಲರಿಗೂ ಕಾಮನ್ ಆಗಿರುತ್ತೆ ಎಲ್ಲ ಬ್ರಾಂಚಸ್ಗೂ. ಇದನ್ನು ನೀವು ನಿಯರೆಸ್ಟ್ ಸ್ಟೋರಲ್ಲೇ ಎಲ್ಲರೂ ಬೈ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಕಾಮನ್ ಟು ಆಲ್ ಬ್ರಾಂಚಸ್ ಅಲ್ವಾ. ಯಾರಾದರೂ ಒಬ್ರು ತೊಗೊಂಡ್ರೆ ನೀವು ಜೆರಾಕ್ಸ್ ಮಾಡಿಸ್ಕೋಬೋದು. ಅದೇ ರೀತಿಯಾಗಿ ನೋಡೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್ ನೋಡಿ, ಹೆಚ್ ಎಸ್ ವಿಶ್ವನಾಥ್ ಬೆಸ್ಟ್ ಆಥರ್ ಇದು ಸಿವಿಲ್ ಇಂಜಿನಿಯರ್ ಅವ್ರಿಗೆ ಸಿ ಇ ಟಿ ಬರೆಯೋದಕ್ಕೆ. ಸೊ ಇದನ್ನು ಕೂಡ ನಾನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಬೈ ಮಾಡ್ಕೋಬೋದು. ತುಂಬ ಇದು ಒಳ್ಳೆ ಆಥರ್ ಅಂತಲೇ ಹೇಳ್ಬೋದು. ಹಾಗೆ ನೋಡೋದಾದ್ರೆ ಸ್ನೇಹಿತರೆ, ನೆಕ್ಸ್ಟು ನಿಮ್ಮ ಸ್ಯಾಂಪಲ್, ನಿಮಗೆ ತುಂಬ ತಲೆ ಓಡ್ತಾ ಇರುತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಇರುತ್ತೆ. ಇದು 3 types of applications, ಸ್ಯಾಂಪಲ್ 3 applications ಇರುತ್ತೆ. ಇದರಲ್ಲಿ ನೀವು ಸ್ನೇಹಿತರೆ ನೋಡಿ, ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ಯಾಂಪಲ್ ಅಪ್ಲಿಕೇಶನ್, ಯಾವುದು ಫಿಲ್ ಆಗದಿರೋ ಅಪ್ಲಿಕೇಶನು. ಇದನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಇದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ನೀವು ಎತ್ತಿಟ್ಕೊಂಡಿರಿ. ನೋಡಿ, ಫಿಲ್ ಆಗಿರೋದು ಈ ರೀತಿಯಾಗಿರುತ್ತೆ ಸ್ನೇಹಿತರೆ, ಇದರಲ್ಲಿ ಸ್ವಲ್ಪ ಕಾಣಿಸೋದಿಲ್ಲ. ನೀವು ಅದನ್ನು ಲಿಂಕಲ್ಲಿ ಕೊಟ್ಟಿರ್ತೀನಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ, PDF ಫಾರ್ಮೆಟಲ್ಲಿ ಬರುತ್ತೆ. ಸೊ ಅದನ್ನು PDF ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವ ರೀತಿಯಾಗಿದೆ, ಯಾವ ಡಾಕ್ಯುಮೆಂಟ್ಸ್ ಬೇಕು. ಇದರಲ್ಲಿ 3rd form ಇದೆಯಲ್ಲ ಸ್ನೇಹಿತರೆ, ಇದು ಒರಿಜಿನಲ್ ಬೇಕಾಗುತ್ತೆ ನಿಮಗೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತೊಗೊಂಡು ಸ್ಕ್ಯಾನ್ ಮಾಡಿಬಿಟ್ಟು, ಯಾಕೆಂದರೆ ಇದರಲ್ಲಿ ನೀವು ತಮ್ಮ ಇಂಪ್ರೆಷನ್ನು, ಸಿಗ್ನೇಚರು ಮತ್ತು ನಿಮ್ಮ ನೇಮನ್ನು ನೀವು ಒರಿಜಿನಲ್ ಆಗಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೆಲ್ಲ ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ನಾನು ಹೇಳಿದ ಕೂಡ ನಿಮ್ಗೆ ಏನಾದರೂ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ, ನೀವು ಯೂಸರ್ ಮ್ಯಾನ್ಯುವಲ್ ನೋಡಿಕೊಂಡು ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದು ನನ್ನ
ಹೌ ಟು ಅಪ್ಲೈ ಅಂತ ಇಲ್ಲಿ ಈ ತರ ಹೋಮ್ ಡೈರೆಕ್ಟ್ ನಾನು ಲಿಂಕ್ ಕೊಟ್ಟಿದ್ದೀನಲ್ಲ ಅದು ಡೈರೆಕ್ಟ್ ಡಿ ಸಿ ಟಿ ಹೋಮ್ಗೆ ಹೋಗುತ್ತೆ ಸ್ನೇಹಿತರೆ. ಅಲ್ಲಿ ಹೌ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ಯಾವ್ದು ಬೇಕು ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಸೊ ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕೆಂದರೆ ನಿಮ್ಗೆ ಯೂಸ್ಫುಲ್ ಆಗದೇ ಇದ್ರು ನಿಮ್ಮ ಡಿಪ್ಲೊಮಾ ಓದ್ತಾರೆ ಅಂತ ಸ್ಟೂಡೆಂಟ್ಸ್ಗೆ, ಸಿ ಇ ಟಿ ಬರೆಯುವಂಥ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ವಿಡಿಯೋ ಇನ್ನೂ ಇಷ್ಟ ಆಗಿದ್ರೆ ನಿಮಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಹಾಗೆಯೇ ಅಪ್ಲಿಕೇಶನ್ ಯಾವ ರೀತಿ ಹಾಕೋದನ್ನ ಅಂತ ತಿಳಿಸ್ಕೊಡ್ತೀನಿ. ಅದು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ, ನಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬರೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ, ಥ್ಯಾಂಕ್ ಯು.